ಎಕ್ಸ್ಕ್ಯೂಸ್ ಮೀ, ಯೆಸ್, ವೇರ್ ಇಸ್ ಎಂಡಿ ರೂಮ್? ಸರ್, ನಿಮಗೋಸ್ಕರ ಕಾಯ್ತವ್ರೆ, ಬನ್ನಿ. ಏಯ್, ಅಷ್ಟೊಂದು ಚೆನ್ನಾಗಿರೋ ಹುಡುಗಿ ಬಂದು ನೋಡ್ತಾ ಇದ್ದೆ, ನಿನ್ನಲ್ಲಿ ರಿಯಾಕ್ಷನ್ನೇ ಇಲ್ವಲ್ಲೋ. ನನಗೆ ಚೆನ್ನಾಗಿರೋ ಹುಡುಗಿರ್ ಇಷ್ಟ ಆಗಲ್ವೋ? ದುಡ್ಡಿರೋ ಹುಡುಗಿರೇ ಇಷ್ಟ ಆಗ್ತಾರೆ. ಬ್ರೋ, ಆ ಹುಡುಗಿಗೆ ಜಾಸ್ತಿ ಆಸ್ತಿ ಆಯ್ತಂತೆ, ತಿಂಗಳಿಗೆ 100,000 rupees ಸಂಬಳ. ನಮ್ಮ ಹೊಸ ಹೆಚ್ಚಾರ ಕಣೋ. ಒಳಗೆ ಹೋಗಿ. ಗುಡ್ ಮಾರ್ನಿಂಗ್ ಸರ್. ಹಾಂ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನಮ್ಮ ಕಂಪನಿಗೆ ಹೆಚ್ಆರ್ ಅವಶ್ಯಕತೆ ತುಂಬಾ ಇದೆ, ಅದಕ್ಕೆ ತುಂಬಾ ಜನ ಇಂಟರ್ವ್ಯೂ ಮಾಡಿ ಫೈನಲ್ ಆಗಿ ನಿಮ್ಮನ್ನ ಆಯ್ಕೆ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ದಿಸ್ ಇಸ್ ಯುವರ್ ಅಪಾಯಿಂಟ್ಮೆಂಟ್ ಆರ್ಡರ್. ಥ್ಯಾಂಕ್ ಯು ಸರ್. ಓಕೆ. ಹಾಂ, ಹೇಳಯ್ಯ. ಸರ್, ಇಲ್ಲೆಲ್ಲ ಒಬ್ಬನೇ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ ಸರ್, ಅರ್ಜೆಂಟ್ ಆಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಬೇಕು. ಅರ್ಜೆಂಟ್ ಆಗಿ ಅಸಿಸ್ಟೆಂಟ್ ಬೇಕಂತ ಹೆಂಗಯ್ಯ? ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗು, ಆಮೇಲೆ ನೋಡೋಣ. ಆಲ್ರೆಡಿ ಇಂಟರ್ವ್ಯೂ ಮಾಡಿರೋ ಹುಡುಗಿನ ಈ ಕಡೆ ಡೈವರ್ಟ್ ಮಾಡಿ ಸರ್. ಆ ಹುಡುಗಿ ನಮ್ಮ ಎಚ್ ಆರ್ ಕಂಪನಿ ಅಯ್ಯ, ಆ ಹುಡುಗಿನ ಕಳ್ಸೋಕೆ ಆಗೋದಿಲ್ಲ ಅಯ್ಯ. ಆಗಲ್ವಾ? ಆಗೋದಿಲ್ಲ. ಅರೆ ರೇ, ಹೇಮಾ, ನಾ ಸೆಟ್ ಮಾಡಕ್ಕೆ ಒಳ್ಳೆ ಐಡಿಯಾ ಬಂತೆ. ಹೇಮಾ? ಏನ್ ಐಡಿಯಾ? ಸಾರಿ ಸರ್, ಮರ್ತು ಹೋಗ್ಬಿಟ್ಟೆ. ಎಲ್ಲ ನೆನ್ಬಿಟ್ಕೊಂತೀಯ, ಹೇಮಾದ ನೆನ್ಬಿಟ್ಕೊಳ್ಳಲ್ಲ. ಏನಾಯ್ತು ಸರ್? ನಮ್ಮ ಕಂಪನಿಗೆ ಈಗ ಹೆಚ್ ಆರ್ ಅವಶ್ಯಕತೆ ಇಲ್ಲ ಸರ್. ಹೆಚ್ ಆರ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದೀರಾ? ಲೆಟರ್ ದೇನಮ್ಮ, ತುಂಬಾ ಪ್ರಿಂಟ್ ಮಾಡ್ಕೊಬಹುದು. ನಮ್ಮ ಕಂಪನಿಗೆ ಬ್ರಿಲಿಯಂಟ್ ಅಜಯ್ ಎಂಬ ಸೇಲ್ಸ್ ಮ್ಯಾನ್ ಇದ್ದಾನೆ, ಅವನ ಹತ್ರ ಅಸಿಸ್ಟೆಂಟ್ ಕೆಲಸ ಮಾಡ್ತೀಯ? ಓಕೆ ಸರ್. ಏಂಜಲ್, ಹಾ, ಇರು, ನಾನು ಬರ್ತೀನಿ. ಸೋ ವೇರ್ ಆರ್ ಯು ಗೋಯಿಂಗ್? ಎಲ್ಲಿ ಹೋಗೋದು? ಹಾಸ್ಟೆಲ್ಗೆ ಅಲ್ವಾ? ಓಕೆ. ಆದ್ರೂ ಇಂಥ ಬೈಕಲ್ಲಿ ಹುಡುಗಿನ ಕೂರಿಸ್ಕೊಂಡ್ರೆ ಅದ್ರಲ್ಲಿರೋ ಕಿಕ್ಕೇ ಬೇರೆ. ನಿನಗೊಂದು ಕ್ವಿಜ್ ಕಣ ಕೇಳು, ನಾನೇ ಗೆಲ್ತೀನಿ. ಬೈಕ್ ಅಲ್ಲಿ ಫುಲ್ ಆಗಿ ಪೆಟ್ರೋಲ್ ಇದ್ದಾಗ ಡಬಲ್ಸ್ ಹೋಗ್ಬೋದಾ? ಖಂಡಿತವಾಗ್ಲೂ ಹೋಗ್ಬೋದು. ನಿನಗೆ ನಾನೇ ಗೆದ್ದೆ, ನಾನೇ ಗೆದ್ದೆ. ಹಾಯ್, ಹಲೋ. ನಿಮ್ ಜೊತೆ ಜರ್ನಿ ಮಾಡ್ಬೇಕು ಅನಿಸ್ತದೆ. ನಿಮ್ನ ಡ್ರಾಪ್ ಮಾಡಿದ್ರೆ ಜರ್ನಿ ಮಾಡ್ದಂಗೆ ಅಲ್ವಾ? ಅಂದ್ರೆ ನೀವು ಸಿಟಿಗೆ ಹೊಸಬ್ರಲ್ವಾ? ಅದಕ್ಕೆ ನಾನು ಇದೀನಲ್ಲ, ನನ್ನ ಜೊತೆ ಬಸ್ಸಲ್ಲಿ ಬನ್ನಿ. ಬಸ್ಸಲ್ಲಿ ಹೋಗ್ತೀರಾ? ಹೋಗಿ ಹೋಗಿ. ಬಸ್ಸಲ್ಲಿ ಹೋದ್ರೆ ಮಸಾಜ್ ಮಾಡ್ತಾರೆ, ಆಟೋದಲ್ಲಿ ಹೋದ್ರೆ ಮಾಲಿಶ್ ಮಾಡ್ತಾರೆ, ಅದರಲ್ಲೆಲ್ಲ ನಿಮ್ಗೆ ಅಭ್ಯಾಸನೇ ಅಲ್ವಾ? ಅದ್ಯಾಕೆ ಇವ್ರಿಗೆಲ್ಲ? ಕಾಜಲ್ ಅವರೇ, ನೀವು ಹ್ಯಾಪಿಯಾಗಿ ಬೈಕ್ ಹತ್ತಿದ್ರೆ ಹಾಸ್ಟೆಲ್ ಹತ್ರ ಫ್ರೆಶ್ ಆಗಿ ಡ್ರಾಪ್ ಮಾಡ್ತೀನಿ, ಏನಂತೀರಾ? ಆ ಹುಡುಗಿನ ಬೈಕ್ ಹತ್ತಕ್ ಬಿಡ್ಬಾರ್ದು, ಹುಡುಗಿನ ಕಾಪಾಡಬೇಕು. ಐ ಆಮ್ ಕಮಿಂಗ್. ಬೈ. ಅವನ ಜೊತೆ ಹೋಗೋಕ್ಕಿಂತ ನಡ್ಕೊಂಡು ಹೋದ್ರೆ ಫುಟ್ ಮಸಾಜ್ ಆಗುತ್ತೆ. ಚೆನ್ನಾಗಿ ಹೇಳಿದ್ರಿ. ಅವನ ಜೊತೆ ಹೋಗೋದಕ್ಕಿಂತ ನಡ್ಕೊಂಡು ಹೋದ್ರೆ ಫುಟ್ ಮಸಾಜ್ ಆದ್ರೂ ಆಗುತ್ತೆ. ಹೋಗೋ ಹೋಗು. ಲೇ, ಫಿಗರ್ಸು ಪರಿಸಿರೋವರೆಗೂ ಕಣೋ, ಆದ್ರೆ ಫ್ರೆಂಡ್ಸು ಪ್ರಾಣ ಇರೋವರೆಗೂ ನೀವೇನ್ ವರಿ ಆಗ್ಬೇಡಿ. ನಾನ್ ಡ್ರಾಪ್ ಮಾಡ್ತೀನಿ ನಿಮ್ಮನ್ನ, ಬನ್ನಿ. ಡ್ರಾಪ್ ಮಾಡ್ತೀನಿ, ನಡ್ಕೊಂಡು ನಾನು ಬಸ್ಸಲ್ಲಿ ಹೋಗ್ತೀನಿ. ಹಲೋ, ನಿಮ್ ಬ್ಯಾಡ್ ಲಕ್, ಎಲ್ಲಾರ್ಗು ಸುದೀಪ ಸಿಗಲ್ಲಮ್ಮ. ಏ, ಲಿಫ್ಟ್ 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 ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಲ್ವರ್ಗು ಹೋಗ್ಬೇಕು. ಎಲ್ಲಿಗೆ? ಜಯನಗರ್. ಒಬ್ನೇನ? ಯಾರಾದರೂ ಇದ್ದಾರಾ? ಹಾ, ಒಬ್ನೇ ಇದೀನಲ್ಲ. ಆದರೆ 2000. ಏಯ್, ಜಯನಗರ್ಗೆ 2000 ಅನ್ನ, ಸುಮ್ನೆ ಇರ್ರಿ. 2000 ಕ್ಯಾಬಲ್ ಕಾಶ್ಮೀರ್ಗೆ ಹೋಗ್ಬಿಡ್ಬೋದು ಗೊತ್ತಾ? ಒಬ್ನೇ ಕಾಶ್ಮೀರ್ಗೆ ಹೋಗಿ ಏನ್ ಮಾಡ್ತೀಯೋ? ಐಸ್ ಮೇಲ್ಗಡೆ ಹಾಕೊಂಡು ಮಲ್ಕೋತೀಯ? ಐಸ್ ಕ್ಯಾಂಡಿ ಮೇಲ್ ಹಾಕೊಂಡು ಮಲ್ಕೋತೀನೋ? ಕಟ್ಗೆ ಹಾಕಿ ಬಿಸಿ ಕಾಯಿಸ್ಕೋತೀನೋ ನಿಂಗೆ? ಹೇ, ನೀನ್ ಆ ಟೈಪ ಮತ್ತೆ ಏನ್ ಟೈಪ್ ಅನ್ಕೊಂಡೆ ಇಡಿಯಟ್? ಎಲ್ರೂ ನನ್ ಕ್ಲೋಸ್ ಫ್ರೆಂಡ್ ಅಂತ ಅನ್ಕೊಂತಾರೆ. ಆದ್ರೆ ಅವ್ನ್ ನನ್ ಕ್ಲೋಸ್ ಎನಿಮಿ. ನಮ್ ಶತ್ರು ಆಚೆ ಅವನಾದ್ರೆ ಆದ್ರೆ ಓಡಾಡ್ತೀವಿ, ಇಲ್ಲ ಅಂದ್ರೆ ತಪ್ಸ್ಕೊಂತೀವಿ, ಅದು ಇಲ್ಲ ಅಂದ್ರೆ ಓಡೋಗ್ ಬಚ್ಚಿಕೊಂತೀವಿ. ಅದೇ ನಮ್ಮವನಾದ್ರೆ ಅನ್ಭವಿಸೋದ್ ಬಿಟ್ರೆ ಬೇರೆ ಏನು ಮಾರ್ಗ ಇಲ್ಲ ಮಾಮ. ನೀವ್ ಇಷ್ಟ ದಿನ ರಾಡು ರೌಡಿ ತರ ಒಟ್ಟಿಗೆ ಇದ್ದೀರಾ ಅನ್ಕೊಂಡೆ, ಆದ್ರೆ ಕಳ್ಳ ಪೊಲೀಸ್ ತರ ಒಟ್ಟಿಗೆ ಇರ್ಬೇಕಾಗಿ ಬಂತಂತ ಗೊತ್ತಿರ್ಲಿಲ್ಲ. ಯಾ ಕಳ್ಳರಿಗೆ ಪೊಲೀಸ್ ಇಂದ ತಪ್ಸ್ಕೊಳಕ್ಕೆ ಬೇಲ್ ಇದೆ, ಓಡೋದ್ರೆ ಹಿಡಿಯಕ್ಕಾಗದೆ ಇರೋ ಪೊಲೀಸ್ ಇದ್ದಾರೆ, ದುಡ್ಡು ಕೊಟ್ರೆ ಸಾಕ್ಷಿಗಳ ತಾರ್ ಮಾಡೋ ಲಾಯರ್ಸ್ ಇದ್ದಾರೆ, ಆದ್ರೆ ಇವನಿಂದ ತಪ್ಸ್ಕೊಳಕ್ಕೆ ಒಂದು ಆಪ್ಷನ್ ಕೂಡ ಇಲ್ಲ. ಒಂದು ಆಪ್ಷನ್ ಕೂಡ ಇಲ್ಲ. ಇಲ್ಲಿ ನಿಮ್ ಪ್ರಾಬ್ಲಮ್ ಏನಯ್ಯ? ಬೇಲ್ ಸಿಕ್ಕಿಲ್ವಾ? ಓಡಿ ಹೋಗಕ್ಕೆ ಧೈರ್ಯ ಇಲ್ವಾ? ಸಾಕ್ಷಿಗಳನ್ನ ಬದಲಾಯಿಸೋ ತಲೆ ಇಲ್ವಾ? ಸೆಂಟಿಮೆಂಟ್ ನ ತಡ್ಕೊಳ್ಳೋ ಶಕ್ತಿ ಇಲ್ಲ ಮಾಮ. ಹೀಗಂದ್ರೆ ಆಗಳ್ಕನಯ್ಯ, ಗಟ್ಟಿಯಾಗಿ ಧೈರ್ಯವಾಗಿ ಹೇಳ್ಬಿಟ್ಟು ಹೋಗ್ಬೇಕು ಅಷ್ಟೇ. ಅದು ಕೂಡ ಆಗಿದೆ, ಸುಮಾರು ಸರಿ ಟ್ರೈ ಮಾಡಿದೀನಿ. ಅಷ್ಟಕ್ಕೂ ಏನಾಯ್ತಂದ್ರೆ